ಇನ್ನು ಮುಂದಿನ ತಿಂಗಳು ಯಜಮಾನಿಯ ಅಕೌಂಟ್ಗೆ ಹಣ ಬೀಳುತ್ತಾ ಸರ್ಕಾರ ಹೇಳಿರುವ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕು ಅಂತ ಆದ್ರೆ ಕಂಡೀಷನ್ ಸಪ್ಲೈ ಆಗುತ್ತಾ ಪ್ರತಿ ಮನೆಯ ಯಜಮಾನಿಗೆ 2000 ರೂಪಾಯಿ ಅಕೌಂಟ್ಗೆ ಬೀಳಬೇಕು ಅಂತಂದ್ರೆ ಶರತ್ತು ಅನ್ವಯ ಆಗಲಿದೆಯಾ ಗ್ಯಾರಂಟಿ ಯೋಜನೆ ಜೊತೆಗೆ ಕಂಡೀಷನ್ ಸಪ್ಲೈ ಅಂತ ಹೇಳುತ್ತಾ ಸರ್ಕಾರ बैंक अकाउंट के आधार कार्ड लिंक आगे बीपीएल कार्ड महिलेयरिगे मात्र चांस बीपीएल कार्ड नल्ली यजमानी हेसरे नमूदागिरबेकु हीगे हलवु गाइडलाइन्स शरत्तुगळु अन्वय आगुव साध्यते गृहलक्ष्मी योजने जारिगे वर्षक्के 24000 कोटि बेकु राज्यदल्ली मने यजमानियर संख्ये 1.5 कोटि इदे अंद्रे खासगी एजेन्सी मूलक ई माहितियन्न इलाके संग्रहिसिदे ಈ ಯೋಜನೆ ಜಾರಿ ಹೇಗೆ ಅನ್ನೋದೇ ಕುತೂಹಲ ಮೂಡಿಸುತ್ತೆ ಇನ್ನು ಮತ್ತೊಂದು ಪ್ರಮುಖ ಗ್ಯಾರಂಟಿ ಅಂತಂದ್ರೆ ಫ್ರೀ ವಿದ್ಯುತ್ ಆದರೆ ಈ ನಡುವೆ ರಾಜ್ಯದ ಜನತೆಗೆ ಇಂಧನ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ ಗೃಹಜ್ಯೋತಿ ಯೋಜನೆ ಫ್ರೀ ವಿದ್ಯುತ್ ಆದೇಶ ಜಾರಿ ಆಗೋವರೆಗೂ ಬಿಲ್ ಕಟ್ಟಲೇಬೇಕು ಯಾಕಂದ್ರೆ ರಾಜ್ಯದಲ್ಲಿ ಇನ್ನೂ ಕೂಡ ಗೃಹಜ್ಯೋತಿ ಸ್ಕೀಮ್ ಜಾರಿಗೆ ಬಂದಿಲ್ಲ ಬಿಲ್ ಪಾವತಿ ಮಾಡಲ್ಲ ಅಂತ ಮಾಡದೆ ಕೂತ್ರೆ ಕರೆಂಟ್ ಕಟ್ ಗ್ಯಾರಂಟಿ ಇಂಧನ ಇಲಾಖೆಯಿಂದ ಆಯಾ ಎಸ್ಕಾಂಗಳಿಗೆ ಸೂಚನೆ ಹೋಗಿದೆ ಮೂರು ತಿಂಗಳ ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡ್ರೆ ಲೈಸೆನ್ಸ್ ರದ್ದಾಗುತ್ತೆ ಕಾಂಗ್ರೆಸ್ ಚುನಾವಣೆಗೂ ಮುನ್ನ ಎಲ್ಲಾ ಮನೆಗಳಿಗೂ 200 ಯೂನಿಟ್ ಫ್ರೀ ಅಂದಿತ್ತು ಈ 200 ಯೂನಿಟ್ ಉಚಿತ ಬಗ್ಗೆ ಸರ್ಕಾರದಿಂದ ಸೂಚನೆ ಬರದ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಬರೋವರೆಗೂ ಬಿಲ್ ಕಟ್ಟಲೇಬೇಕು ಅಂತಿದೆ ಇಲಾಖೆ ಜಿಲ್ಲಾಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದ್ರ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಗ್ಯಾರಂಟಿ ಗ್ಯಾರಂಟಿ ಈ ಬಗ್ಗೆನೇ ಈಗ ಚರ್ಚೆ ಆಗ್ತಾ ಇರೋದು ಯಾವಾಗ ಈ ಗ್ಯಾರಂಟಿಗಳ ಯೋಜನೆ ಎಲ್ಲ ಕೂಡ ಜಾರಿ ಆಗುತ್ತೆ ಅಂತ ತೀವ್ರ ಕುತೂಹಲದಿಂದ ನಾವು ನೋಡ್ತಾ ಇರುವಂತ ಸಂದರ್ಭದಲ್ಲಿ ನಿಜಕ್ಕೂ ಇದು ಸಾಧ್ಯ ಆಗುತ್ತಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗುತ್ತೆ ಅನುಷ್ಠಾನ ಮಾಡೋದು ಒಂದು ಕಡೆ ಆದ್ರೆ ಅದಕ್ಕೆ ಬೇಕಾದಂತ ಹಣ ಹೊಂದಿಸೋದು ಎಷ್ಟು ದೊಡ್ಡ ಸವಾಲು ಏನೇನ್ ಸಲಹೆಗಳು ಬರ್ತಾ ಇದೆ ಯಾವ ರೀತಿಯ ತಯಾರಿ ನಡೆದಿದೆ ಸರ್ಕಾರದ ವತಿಯಿಂದ ಪ್ರತಿಮಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂತ ಘೋಷಣೆಗಳನ್ನು ಅದರಲ್ಲೂ ಮುಖ್ಯವಾಗಿ 5 ಪ್ರಮುಖ ಗ್ಯಾರಂಟಿಗಳನ್ನು ಜಾರಿ ಮಾಡುವ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸರ್ಕಸ್ಗಳನ್ನು ಕೂಡ ಮಾಡುತ್ತಾ ಇದೆ ಜನತೆ ಕೊಟ್ಟಿರುವಂತ ಆಶ್ವಾಸನೆಯನ್ನು ಪೂರ್ಣ ಮಾಡಬೇಕಾಗಿರುವಂತ ಒತ್ತಡದಲ್ಲಿ ಈಗಾಗಲೇ ಕಾಂಗ್ರೆಸ್ ಇದೆ ಆ ಕಾರಣಕ್ಕಾಗಿ ಹಣಕಾಸು ಇಲಾಖೆ ಜೊತೆ 2 ದಿನಗಳ ಕಾಲ ಸುದೀರ್ಘವಾಗಿರುವಂತ ಚರ್ಚೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸಿದ್ದಾರೆ ಹಣಕಾಸು ಇಲಾಖೆ ಅಧಿಕಾರಿಗಳು ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂತ ಒಟ್ಟಾರೆ ತೆರಿಗೆ ಸಂಗ್ರಹ ಸೇರಿದ ಹಾಗೆ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನು ಕ್ರೋಡೀಕರಣ ಮಾಡಲಿಕ್ಕೆ ಇರತಕ್ಕಂತ ಎಲ್ಲ ಅವಕಾಶಗಳ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳಿಗೆ ವಿವರಣೆ ಕೊಟ್ಟಿದ್ದಾರೆ 2013-18 ಸಾಲಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಎಲ್ಲವೂ ಕೂಡ ಉಳಿತಾಯದ ಒಂದು ಬಜೆಟ್ ಅನ್ನು ಕೊಟ್ಟಿರತಕ್ಕಂತ ಉದಾಹರಣೆಗಳು ನಮ್ಮ ಮುಂದಿದೆ ಯಾಕೆಂದ್ರೆ ಸಹಜವಾಗಿ ಸಿದ್ದರಾಮಯ್ಯನವರು 13 ಬಜೆಟ್ಗಳನ್ನು ಮಂಡನೆ ಮಾಡುವ ಮೂಲಕ ಉತ್ತಮವಾಗಿರತಕ್ಕಂತ ಆರ್ಥಿಕ ತಜ್ಞ ಅನ್ನುವಂತ ಹೆಸರುಗಳನ್ನು ರಾಜಕೀಯ ಪಡಸಾಲೆಯಲ್ಲಿ ಅವರಿಗೆ ಇರತಕ್ಕಂತದ್ದು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಉತ್ತಮವಾದಂತ ಬಜೆಟ್ ಅನ್ನು ಈ ಬಾರಿ ಕೊಡ್ತಾರೆ ಅನ್ನುವಂತ ಲೆಕ್ಕಾಚಾರದ ನಡುವೆಯೂ ಕೂಡ 5 ಪ್ರಮುಖವಾಗಿರತಕ್ಕಂತ ಗ್ಯಾರಂಟಿಗಳನ್ನು ಜಾರಿ ಮಾಡುವಂತ ಒತ್ತಡವೂ ಕೂಡ ಇದೆ ಆ ಕಾರಣಕ್ಕಾಗಿ ಸುದೀರ್ಘವಾಗಿ 2 ದಿನಗಳ ಕಾಲ ನಡೆದಂತ ಚರ್ಚೆಯ ಸಂದರ್ಭದಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳು ಎಲ್ಲಾ ರೀತಿಯ ಆದಾಯದ ಮೂಲಗಳ ಬಗ್ಗೆ ವೆಚ್ಚಗಳ ಬಗ್ಗೆ ಕಂಪ್ಲೀಟ್ ಆಗಿರತಕ್ಕಂತ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಅನುತ್ಪಾದಕ ವೆಚ್ಚಗಳು ಅಂದ್ರೆ ಬೇರೆ ಬೇರೆ ಅನಗತ್ಯವಾಗಿರತಕ್ಕಂತ ವೆಚ್ಚಗಳಿಗೆ ಕಡಿವಾಣ ಹಾಕತಕ್ಕಂತದಾಗಲಿ ಅಥವಾ ಯಾವುದೋ ಒಂದು ನಿಗಮ ಮಂಡಳಿಗೆ ರದ್ದು ಮಾಡೋದಾಗಲಿ ಇದರಿಂದ ದೊಡ್ಡ ಪ್ರಮಾಣದ ಆದಾಯದ ಕ್ರೋಡೀಕರಣ ಆಗಲ್ಲ ಅಂತಕಂತದ್ದು ಹಣಕಾಸು ಇಲಾಖೆ ಗೊತ್ತಿದೆ ಆದರೂ ಕೂಡ ಅದನ್ನೂ ಕೂಡ ಒಂದು ಮಾನದಂಡವಾಗಿ ಇಟ್ಕೊಳ್ಳಲಾಗಿದೆ ಮತ್ತು ನಮಗೆ ಇರತಕ್ಕಂತ ಈ ಬಜೆಟ್ ಅನ್ನು ಸುಮಾರು 15000 ಕೋಟಿ ರೂಪಾಯಿಗಳಿಗೆ ವಿಸ್ತರಣೆ ಮಾಡಿದ್ರೆ ಬಜೆಟ್ ಗಾತ್ರವನ್ನು ವಿಸ್ತರಣೆ ಮಾಡಿದ್ದಾದರೆ ಸಹಜವಾಗಿ ಸಾಲ ಗಳಿಕೆಯ ಸಾಲವನ್ನು ಪಡೆಯತಕ್ಕಂತ ಅವಕಾಶಗಳು ಕೂಡ ಸಹಜವಾಗಿ ನಮಗೆ ಸಿಗುತ್ತೆ ವಿತ್ತೀಯ ಅಧಿನಿಯಮದ ಪ್ರಕಾರ ನಾವು 2.89 ಪ್ರಮಾಣದಲ್ಲಿ ಪರ್ಸೆಂಟೇಜ್ ನಾವು ಸಾಲ ಪಡೆಯಲಿಕ್ಕೆ ಇರತಕ್ಕಂತ ಅವಕಾಶವನ್ನು ಕೂಡ ಬಳಕೆ ಮಾಡಿಕೊಳ್ಳಲಿಕ್ಕೆ ಅಂದ್ರೆ ಪೂರ್ಣ ಪ್ರಮಾಣದ ಬಳಕೆ ಮಾಡಿಕೊಳ್ಳಲಿಕ್ಕೆ ಇರುವಂತ ಅವಕಾಶವನ್ನು ಸರ್ಕಾರ ಬಳಕೆ ಮಾಡಿಕೊಂಡಿದೆ ಆದರೆ ಸಹಜವಾಗಿ ಸಾಲ ಪಡೆದುಕೊಳ್ಳತಕ್ಕಂತ ಅವಕಾಶ ಕೂಡ ಜಾಸ್ತಿ ಆಗುತ್ತೆ ಇದರ ಜೊತೆಗೆ ಇನ್ನೊಂದು ಮೂಲವನ್ನು ಕೂಡ ಹಣಕಾಸು ಇಲಾಖೆ ಅಧಿಕಾರಿಗಳು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಈ ಒಂದು ಪ್ರಸ್ತಾಪ ಏನಂತಂದ್ರೆ ಈಗಿರತಕ್ಕಂತ ಪರಿಸ್ಥಿತಿಯಲ್ಲಿ 2.89% ಇರತಕ್ಕಂತ ಇನ್ನೊಂದು 5% ಏರಿಕೆ ಮಾಡಿದ್ರೆ ಸಹಜವಾಗಿ ಅದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟದ್ದೇ ಆದರೆ ವಿತ್ತೀಯ ಅಧಿನಿಯಮದ ಪ್ರಕಾರ ನಾವು ಸಾಲ ಪಡೆದುಕೊಳ್ಳತಕ್ಕಂತ ಪ್ರಮಾಣವನ್ನು ಕೂಡ ಏರಿಕೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇದೆ ಆದರೆ ಈಗಿರತಕ್ಕಂತ ಪರಿಸ್ಥಿತಿಯಲ್ಲಿ ರಾಜಕೀಯ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ 5% ಸಾಲವನ್ನು ಹೆಚ್ಚು ಪಡೆದುಕೊಳ್ಳತಕ್ಕಂತ ಅವಕಾಶಗಳಿಗೆ ಅಂತ ಒಂದು ಪ್ರಸ್ತಾವನೆಗೆ ಸಹಕಾರ ಕೊಡತಕ್ಕಂತ ಸಾಧ್ಯತೆಗಳು ತೀರಾ ಕಡಿಮೆ ಹಾಗಾಗಿ ಅದು ಸಾಧ್ಯ ಆಗಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕತಕ್ಕಂತ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಬಹುದು ಅಂತಕಂತದ್ದು ಇರುವಂತ ಒಂದು ಅವಕಾಶ ಇನ್ನೊಂದು ಬಹಳ ಪ್ರಮುಖವಾಗಿ ನಮ್ಮಲ್ಲಿ ರಾಜ್ಯದಲ್ಲಿ ಸುಮಾರು 1.27
ಕೋಟಿ ಬಿಪಿಎಲ್ ಕಾರ್ಡ್ದಾರರಿದ್ದಾರೆ. ಆದರೆ ಆ ಬಿಪಿಎಲ್ ಕಾರ್ಡ್ಗಳಲ್ಲಿ ನೈಜತೆಯ ಪ್ರಶ್ನೆಗಳು ಉದ್ಭವವಾಗಿದೆ. ಅಂದರೆ ಒಂದು ಮಹಿಳೆ ಒಂದು ತಾಲೂಕಿನಲ್ಲಿ ಪಡೆಕೊಂಡಿರತಕ್ಕಂತ ಬಿಪಿಎಲ್ ಕಾರ್ಡ್ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಕೂಡ ಅದೇ ಮಹಿಳೆ ಇನ್ನೊಂದು ಕಡೆ ಬಿಪಿಎಲ್ ಕಾರ್ಡ್ ಪಡೆಕೊಂಡಿರತಕ್ಕಂತ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಇರತಕ್ಕಂತ ಒಂದು ಅಂಕಿ ಸಂಖ್ಯೆ ಪ್ರಕಾರ ಎರಡು ಕಡೆ ಬಿಪಿಎಲ್ ಕಾರ್ಡ್ ಪಡೆಕೊಂಡಿರತಕ್ಕಂತ ನೈಜತೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮಾಡಿದ್ದೇ ಆದರೆ ಸುಮಾರು 18 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಬಹುದು ಅಂತಕಂತದ್ದು. ಹಾಗಾಗಿ ಸರಿಸುಮಾರು 1 ಕೋಟಿ 10 ಲಕ್ಷದಷ್ಟು ಬಿಪಿಎಲ್ ಕಾರ್ಡ್ ರದ್ದು ಮಾಡೋದ್ರಿಂದ ಕೂಡ ಹೊರೆ ಕಮ್ಮಿ ಆಗುತ್ತೆ. ಹೀಗೆ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನು ಕ್ರೋಡೀಕರಣ ಮಾಡಿ ಲೆಕ್ಕಾಚಾರ ಮತ್ತು ನಮಗೆ ಕೊನೆಯದಾಗಿ ಈ ತೆರಿಗೆ ಪ್ರಮಾಣವನ್ನು ಕೂಡ ಸಂಗ್ರಹದ ಪ್ರಮಾಣವನ್ನು ಕೂಡ ಏರಿಕೆ ಮಾಡಲಾಗ್ತಾ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಹಿಂದಿನ ಸರ್ಕಾರದಲ್ಲಿ ತೆರಿಗೆ ಪ್ರಮಾಣ ಏರಿಕೆ ಮಾಡಬೇಕು ಅಂತಕಂದ್ರೆ ಸಂಗ್ರಹದ ಪ್ರಮಾಣ ಏರಿಕೆ ಮಾಡಬೇಕು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಆ ರೀತಿಯೂ ಕೂಡ ತೆರಿಗೆಗಳು ಬರ್ತವೆ. ಹಾಗೆ ಒಟ್ಟಾರೆ ಇವೆಲ್ಲವನ್ನೂ ಕೂಡ ಕ್ರೋಡೀಕರಣ ಮಾಡೋದು ಸಿಕ್ತಕ್ಕಂತ ಒಟ್ಟು ಆದಾಯದ ಮೂಲದ ಮೂಲಕ ಈ ಗ್ಯಾರಂಟಿಗಳನ್ನು ಹಂತ ಹಂತವಾಗಿ ಜಾರಿ ಮಾಡಬಹುದು ಅಂತಕಂತ ಲೆಕ್ಕಾಚಾರ ಇದೆ. ನಾಳೆ ನಡೆಯುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. ಆಗಸ್ಟ್ 15 ರಿಂದ ಈ ಯೋಜನೆಗಳನ್ನು ಅಧಿಕೃತವಾಗಿ ಅನುಷ್ಠಾನ ಮಾಡತಕ್ಕ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುವ ಮೂಲಕ ಜನತೆ ಕೊಟ್ಟಿರತಕ್ಕಂತ ಆಶ್ವಾಸನೆ ಈಡೇರಿಕೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.